ಈ 84 ಆಸನಗಳು ಮೂಲಭೂತವಾದ ಯೋಗಾಸನಗಳು. ಇವು ಶರೀರವನ್ನು ಮುಕ್ತಿಯ ಸಾಧನವನ್ನಾಗಿಸಲು 84 ದಾರಿಗಳು. ಪ್ರತಿಯೊಬ್ಬರೂ ಈ ಎಲ್ಲ 84 ಆಸನಗಳನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅವರು ಒಂದನ್ನೇ ಮಾಡಿದ್ರೂ ಸಾಕು. ಸಾಮಾನ್ಯವಾಗಿ ಹಠಯೋಗಿಗಳು ಹಠಯೋಗವನ್ನು ಆತ್ಮವಿಮೋಚನೆಯ ಮಾರ್ಗವನ್ನಾಗಿ ತೆಗೆದುಕೊಳ್ಳುವಂಥ ಹಠಯೋಗಿಗಳು ಕೇವಲ ಒಂದು ಆಸನವನ್ನು ಅಭ್ಯಾಸ ಮಾಡ್ತಾರೆ, ಒಂದೇ ಆಸನ. ತಾರ್ಕಿಕ ಮನಸ್ಸಿಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಯಾಕೆ ಯಾರಾದರೂ ತಮ್ಮ ಇಡೀ ಜೀವನವನ್ನು ಒಂದು ನಿರ್ದಿಷ್ಟ ಸ್ಥಿತಿಯಲ್ಲಿ ಕುಳಿತುಕೊಳ್ಳಲು ಪ್ರಯತ್ನಿಸ್ತಾ ಕಳೀತಾರೆ ಅಂತ. ಆದರೆ ನೀವು ಸರಿಯಾಗಿ ಕುಳಿತುಕೊಳ್ಳೋದನ್ನು ಕಲಿತರೆ, ನಿಮ್ಮ ದೇಹವನ್ನು ಸರಿಯಾಗಿ ಇಟ್ಕೊಳ್ಳೋದನ್ನು ಕಲಿತರೆ, ಈ ಬ್ರಹ್ಮಾಂಡದಲ್ಲಿ ತಿಳ್ಕೋಬೇಕಾದ ಪ್ರತಿಯೊಂದನ್ನು ನೀವು ತಿಳ್ಕೋಬಹುದು. ಇದನ್ನು ಆಸನ ಸಿದ್ಧಿ ಅಂತ ಕರೀತಾರೆ. ನೀವು ಒಂದೇ ಸ್ಥಿತಿಯಲ್ಲಿ ಸ್ಥಿರವಾಗಿ ಮತ್ತು ಆರಾಮವಾಗಿ 2.5 ಗಂಟೆಗಳ ಕಾಲ ಕೂತ್ಕೊಂಡ್ರೆ ನೀವು ಆ ಆಸನವನ್ನು ಸಿದ್ಧಿಸ್ಕೊಂಡಿದ್ದೀರಿ ಅಂತ ಅರ್ಥ. ಆ ನಿರ್ದಿಷ್ಟವಾದ ಆಸನದಲ್ಲಿ ನೀವು ಸಂಪೂರ್ಣವಾಗಿ ಆರಾಮಾಗಿ ಅನಾಯಾಸವಾಗಿದ್ದೀರಿ ಅಂತ ಅರ್ಥ. ಅದೇ ಆಸನ ಸಿದ್ಧಿ. ಇದನ್ನು ನೀವು ಸಾಧಿಸಿದ್ರೆ ನೀವು ತಿಳ್ಕೋಬೇಕಾದ ಎಲ್ಲವನ್ನೂ ಆಂತರಿಕವಾಗಿ ತಿಳ್ಕೋಬಹುದು. ಇದು ಹೇಗೆ ಸಾಧ್ಯ? ಬರೀ ಕುಳಿತುಕೊಳ್ಳೋದ್ರಿಂದ ಹೇಗೆ ತಿಳ್ಕೋಬೇಕಾದ ಎಲ್ಲವನ್ನೂ ನೀವು ತಿಳ್ಕೋಬಹುದು? ಉದಾಹರಣೆಗೆ ಟಿವಿಯನ್ನು ತಗೊಳ್ಳಿ. ಟಿವಿ ಸ್ವಲ್ಪ ಎಲೆಕ್ಟ್ರಾನಿಕ್ಸ್ಗಳಿಂದ ಕೂಡಿದಂತಹ ಒಂದು ಪೆಟ್ಟಿಗೆ. ಆದರೆ ಅದೇ ಒಂದು ಜಗತ್ತಾಗಿಬಿಡುತ್ತೆ. ಇಡೀ ಜಗತ್ತೇ ಅದರ ಒಳಗೆ ಹರಿದು ಬರುತ್ತೆ. ಈ ಟೆಲಿವಿಷನ್ ಒಳಗೆ, ನಾವು ಟೆಲಿವಿಷನ್ ಅಂತ ಕರೆಯೋ ಈ ಪೆಟ್ಟಿಗೆ ಒಳಗೆ. ಯಾಕೆ ಅಂದರೆ ಅದಕ್ಕೆ ಸ್ವೀಕರಿಸುವ ಒಂದು ಶಕ್ತಿ ಇದೆ. ನೀವು ಆಂಟೆನಾವನ್ನು ಸರಿಯಾಗಿಟ್ಟರೆ, ಅದನ್ನು ಸರಿಯಾಗಿ ಅಡ್ಜಸ್ಟ್ ಮಾಡಿದರೆ, ಇಡೀ ಜಗತ್ತೇ ಹರಿದು ಬರುತ್ತೆ ನೀವಿರೋ ಸ್ಥಳಕ್ಕೆ, ಅಂದರೆ ಈ ಪೆಟ್ಟಿಗೆ ಒಳಗೆ. ಆದರೆ ಅದನ್ನು ಸರಿಯಾಗಿಟ್ಟಿಲ್ಲ ಅಂದರೆ, ಅದೇ ಉಪಕರಣ ಎಲ್ಲ ಇದೆ ಅದರೊಳಗೆ, ಆದರೆ ಅದಕ್ಕೇನು ಮಾಡೋಕ್ಕಾಗಲ್ಲ. ಮನುಷ್ಯ ಕೂಡ ಹೀಗೇನೆ. A human being is, an individual human being is who he is only because of what he perceives. ಒಬ್ಬ ವ್ಯಕ್ತಿ ತಾನು ಹೇಗಿದಾನೋ ಹಾಗಿರೋದಕ್ಕೆ ಕಾರಣ ಆತ ಏನನ್ನು ಗ್ರಹಿಸ್ತಾನೋ ಅದು. ಮನುಷ್ಯ ತಾನು ಏನನ್ನು ಗ್ರಹಿಸ್ತಾನೋ ಕೇವಲ ಅದರಂತೆಯೇ ಆಗ್ತಾನೆ ಅಥವಾ ಆಗ್ತಾಳೆ ಅಷ್ಟೇ. ಈಗ ನೀವೇನಾಗಿದ್ದಿರೋ ಹಾಗಿರೋದಕ್ಕೆ ಕಾರಣ ನೀವು ಇಲ್ಲಿವರೆಗೂ ನಿಮ್ಮ ಜೀವನದಲ್ಲಿ ಗ್ರಹಿಸಿರುವ ವಿಷಯಗಳು ಅಷ್ಟೇ. ಮತ್ತೆ ಮುಂದೆ ನೀವು ಹೇಗಿರ್ತಿರೋ ಅದಕ್ಕೆ ಕಾರಣ ನೀವು ಭವಿಷ್ಯದಲ್ಲಿ ಏನನ್ನು ಗ್ರಹಿಸ್ತೀರೋ ಅದು. ನೀವು ಏನನ್ನ ಗ್ರಹಿಸ್ತೀರೋ ನೀವು ಹಾಗಾಗ್ತೀರಾ ಅಷ್ಟೆ. ಆದ್ದರಿಂದ ಯೋಗದ ಸಂಪೂರ್ಣ ವಿಜ್ಞಾನ ಗ್ರಹಣ ಶಕ್ತಿಯನ್ನು ಹೆಚ್ಚಿಸೋದ್ರಲ್ಲಿ ಆಸಕ್ತಿ ಹೊಂದಿದೆ. ಹಾಗಾಗಿ ನೀವು ಆಸನದಲ್ಲಿ ಸರಿಯಾಗಿ ಕುಳಿತರೆ, ಸರಿಯಾದ ಸ್ಥಿತಿಯಲ್ಲಿದ್ದರೆ, ಆ ನಿಮ್ಮ ಸ್ಥಿತಿ ಒಂದು ರೀತಿಯಲ್ಲಿ ಬ್ರಹ್ಮಾಂಡದ ಜೋಡಣೆಯ ಜೊತೆ ಹೊಂದಿಕೊಳ್ಳುತ್ತೆ. ಆ ರೀತಿ 84 ಭಂಗಿಗಳಿವೆ. ಯಾರಾದರೂ ಈ 84 ಆಸನಗಳನ್ನು ಅಭ್ಯಾಸ ಮಾಡಿದ್ರೆ ಅಥವಾ ಕೇವಲ ಒಂದು ಆಸನವನ್ನು ಸಿದ್ಧಿಸಿಕೊಂಡು ಅದರ ಮೂಲಕ ಉಳಿದ 83 ಆಸನಗಳನ್ನು ಸಾಧಿಸಿದರೆ, ಆಗ ಈ ಕ್ಷಣದವರೆಗೂ ಜಗತ್ತಿನಲ್ಲಿ ನಡೆದಿರೋ ಎಲ್ಲವನ್ನು ನೀವು ತಿಳಿಬಹುದು. ಯಾಕೆ ಅಂದರೆ ಆ ಎಲ್ಲದರ ನೆನಪು ನಿಮ್ಮ ವ್ಯವಸ್ಥೆಯಲ್ಲೇ ಇದೆ, ಕಂಪ್ಯೂಟರ್ನಲ್ಲಿರೋ ಕೋಡ್ಗಳ ರೀತಿಯಲ್ಲಿ ಇದೆ. ಅದು ನಿಮ್ಮ ಹೊರಗಿನ ಮತ್ತೊಂದು ಆಯಾಮವನ್ನು ಸ್ಪರ್ಶಿಸೋ ಹಾಗಾದರೆ ನೀವು ಅದನ್ನು ಕ್ರಿಯಾಶೀಲಗೊಳಿಸಬಹುದು. ಹಾಗಾಗಿ ಆಸನಗಳು ಪ್ರಬಲವಾದ ಸಾಧನಗಳು. ಮಹತ್ತರವಾದದ್ರೊಡನೆ ಸಂಪರ್ಕ ಸಾಧಿಸಲು ಯೋಗಾಸನಗಳು ಪ್ರಬಲವಾದ ಸಾಧನಗಳಾಗಿವೆ. ನೀವು ಯೋಗದ ಮೂಲ ಅರ್ಥವನ್ನು ಮರೆಯಬಾರದು. ಯೋಗ ಅಂದರೆ ಕೂಡುವಿಕೆ. ಕೂಡುವಿಕೆ ಅಂದರೆ ಎರಡು ಒಂದಾಗೋದು. ಎರಡು ಅಂದರೆ ಇಷ್ಟೇ, ಅಸ್ತಿತ್ವದಲ್ಲಿರೋದು ಕೇವಲ ಎರಡು, ನೀವು ಮತ್ತು ಉಳಿದ ಜಗತ್ತು. ಉಳಿದ ಜಗತ್ತಿನಲ್ಲಿ ನೀವು ಗುರುತಿಸಬಹುದು ಇದು ಅದು ಅದು ಅಂತ. ಆದರೆ ಮೂಲಭೂತವಾಗಿರೋದು ಕೇವಲ ಎರಡು, ನೀವು ಮತ್ತು ಉಳಿದ ಜಗತ್ತು. ಯಾಕೆ ಅಂದರೆ ನಿಮ್ಮೊಳಗೆ ಕೇವಲ ಎರಡು ರೀತಿಯ ಅನುಭವಗಳಿವೆ. ನಿಮಗೆ ಗೊತ್ತಿಲ್ಲ ಮೇಲೆ ಕೆಳಗೆ ಯಾವುದು ಈ ಬ್ರಹ್ಮಾಂಡದಲ್ಲಿ ಅಂತ. ಈ ಬ್ರಹ್ಮಾಂಡದಲ್ಲಿ ಮುಂದೆ ಹಿಂದೆ ಯಾವುದು ಅಂತ ನಿಮಗೆ ಗೊತ್ತಿಲ್ಲ. ಇದು ಯಾವುದೂ ನಿಮಗೆ ಗೊತ್ತಿಲ್ಲ. ಇದೆಲ್ಲ ನಾವು ನಮ್ಮ ಅನುಕೂಲಕ್ಕಾಗಿ ಮಾಡ್ಕೊಂಡಿದ್ದೀವಿ ಅಷ್ಟೆ. ಈಗ ಒಂದೇ ಅನುಭವಪೂರ್ವಕವಾದ ವಾಸ್ತವತೆ ಏನು ಅಂದರೆ, ಹೊರಗಡೆ ಅನ್ನೋದಿದೆ, ಒಳಗಡೆ ಅನ್ನೋದಿದೆ. ಇವು ನಮ್ಮ ಅನುಭವದ ಎರಡು ಆಯಾಮಗಳು, ಆಂತರಿಕ ಮತ್ತು ಬಾಹ್ಯ. ಹಾಗಾಗಿ ಯೋಗ ಅಂದರೆ ಒಳ ಮತ್ತು ಹೊರಗನ್ನು ಒಂದಾಗಿಸೋದು, ನೀವು ಮತ್ತು ಉಳಿದದ್ದನ್ನು, ನೀವು ಮತ್ತು ಇನ್ನೊಂದನ್ನು. ಯಾವಾಗ ನೀವು ಮತ್ತು ಇನ್ನೊಂದು ಅಂತ ಇರೋದಿಲ್ವೋ, ಕೇವಲ ನೀವು ಮತ್ತು ನೀವು ಮಾತ್ರ ಇರ್ತೀರೋ, ಅದು ಯೋಗ. ಆಸನಗಳು ಇದನ್ನು ಭೌತಿಕವಾಗಿ ಸಾಧಿಸುವ ವಿಧಾನಗಳು. ಈ ಪರಮ ಕೂಡುವಿಕೆಯನ್ನು ಸಾಧಿಸುವ
ಭೌತಿಕ ರೂಪ. ಭೌತಿಕ ಶರೀರ ಸಂಭಾಳಿಸಲು ಅತ್ಯಂತ ಸುಲಭವಾದದ್ದು. ನೀವು ನಿಮ್ಮ ಮನಸ್ಸಿನ ಜೊತೆ ಏನಾದರೂ ಮಾಡೋಕ್ಕೆ ಯತ್ನಿಸಿದ್ರೆ ಅದು ಏನೇನೋ ಆಟಗಳನ್ನು ಆಡುತ್ತೆ, ಆದರೆ ಶರೀರದ ವಿಷಯದಲ್ಲಿ ನಿಮಗೆ ಗೊತ್ತಾಗುತ್ತೆ ಅದು ಸರಿಯಾಗಿ ಮಾಡ್ತಾ ಇದೆಯಾ ಇಲ್ವಾ ಅಂತ, ಅದು ಸಹಕರಿಸ್ತಾ ಇದೆಯಾ ಇಲ್ವಾ ಅಂತ. ಮನಸ್ಸು ಅದಕ್ಕೆ ಸ್ವಲ್ಪ ಒತ್ತಡ ತಂದರೆ ಅದು ಏನೇನೋ ಆಟಗಳನ್ನು ಆಡುತ್ತೆ ನಿಮ್ಮ ಜೊತೆ. ಇವತ್ತು ಏನೇನೋ ಹೇಳಿ ನಂಬಿಸಿ ಮರುದಿನ ಕೈ ಕೊಡುತ್ತೆ. ಆದರೆ ದೇಹ ಹಾಗಲ್ಲ, ಅದು ವಿಶ್ವಾಸಾರ್ಹ. ನೀವು ಅದನ್ನು ಸರಿಯಾಗಿ ನಡೆಸ್ಕೊಂಡ್ರೆ ಯೋಗಾಸನಗಳು ಖಂಡಿತವಾಗಿಯೂ ನಿಮ್ಮನ್ನು ಆ ಪರಮ ಒಂದಾಗುವಿಕೆಯ ಸಾಧ್ಯತೆಯತ್ತ ಕೊಂಡು ಹೋಗುತ್ತವೆ. ಅದರ ಜೊತೆಗೆ ಆಸನಗಳನ್ನು ಮಾಡೋದ್ರಿಂದ ಆ ಪರಮ ಸ್ಥಿತಿ ಉಂಟಾಗೋದಕ್ಕೆ ಮೊದಲು ನಿಮ್ಮ ಆಂತರ್ಯದಲ್ಲಿ ಹೊಂದಾಣಿಕೆಗಳಾಗಿ ಸಹಜವಾಗಿಯೇ ನಿಮ್ಮಲ್ಲಿ ಆರೋಗ್ಯದ, ಉತ್ಸಾಹದ, ಆನಂದದ ಮತ್ತು ಸಮತೋಲನದ ಒಂದು ವ್ಯವಸ್ಥೆ ಏರ್ಪಡುತ್ತೆ. ಸಮತೋಲನವನ್ನು ಆಧುನಿಕ ಸಮಾಜಗಳು ಅಸಡ್ಡೆ ಮಾಡಿವೆ ಮತ್ತು ಅದಕ್ಕೆ ಇಂದು ದೊಡ್ಡ ಬೆಲೆಯನ್ನೇ ತೆರೆತಿದೆ. ನಿಮ್ಮ ಬುದ್ಧಿವಂತಿಕೆ ಏನೇ ಇರಲಿ, ನಿಮ್ಮ ಸಾಮರ್ಥ್ಯ, ಶಿಕ್ಷಣ, ವಿದ್ಯಾರ್ಹತೆಗಳು ಏನೇ ಇರಲಿ, ನಿಮ್ಮಲ್ಲಿ ಸಮತೋಲನ ಇಲ್ಲದೆ ಹೋದರೆ ನೀವು ಯಶಸ್ವಿಯಾಗೋದಿಲ್ಲ, ನೀವು ನಿಮ್ಮ ಜೀವನದಲ್ಲಿ ತುಂಬ ಮುಂದೆ ಹೋಗಲ್ಲ. ಆದ್ದರಿಂದ ಯಶಸ್ವಿಯಾಗಲು ಬಯಸ್ತಿರೋ ವ್ಯಕ್ತಿಗಳಿಗೆ ಅತ್ಯಂತ ಮುಖ್ಯವಾದ ವಿಷಯ, ಕಾರ್ಪೊರೇಟ್ ವಲಯದಲ್ಲಿ ಕೆಲಸ ಮಾಡ್ತಿರೋರಾಗಲಿ, ರಾಜಕೀಯದವರಾಗಲಿ, ಮಿಲ್ಟ್ರಿಯವರಾಗಲಿ ಅಥವಾ ಏನೇ ಆಗಿರಲಿ, ಅತ್ಯಂತ ಮುಖ್ಯವಾದ ವಿಷಯ ಅಂದರೆ ಸಮತೋಲನ. ಬಾಹ್ಯ ಸನ್ನಿವೇಶಗಳಿಂದ ವಿಚಲಿತವಾಗದಂತಹ ಸಮತೋಲನ ನಿಮ್ಮಲ್ಲಿದ್ದರೆ ಮಾತ್ರ ನೀವು ನಿಮ್ಮೊಳಗಿನ ಸಾಮರ್ಥ್ಯ ಮತ್ತು ಬುದ್ಧಿವಂತಿಕೆಯನ್ನು ಸರಿಯಾಗಿ ಉಪಯೋಗಿಸೋದಕ್ಕೆ ಆಗೋದು. ಇಲ್ಲದಿದ್ದರೆ ನಿಮ್ಮೊಳಗಿರೋ ಅತ್ಯದ್ಭುತವಾದ ಗುಣಗಳು ಕೂಡ ವ್ಯರ್ಥವಾಗುತ್ತವೆ ಈ ಸಮತೋಲನದ ಕೊರತೆಯಿಂದಾಗಿ. And hatha yoga means balance. ಮತ್ತು ಹಠಯೋಗ ಅಂದರೆ ಸಮತೋಲನ.